ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಹೇಳಲಿದ್ದೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಶಾಸ್ತ್ರಿಯವರ ಸಾವು ಈಗಲೂ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಸ್ವತಂತ್ರ ಭಾರತದ ಮೂರನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಾವು ಇಂದಿಗೂ ಸಾಕಷ್ಟು ಪ್ರಶ್ನೆಗಳನ್ನು ನಮ್ಮೆದುರಿಟ್ಟಿದೆ. ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದರು ಎಂದು ದಾಖಲಾತಿ ಇದ್ದರೂ ಅವರಿಗೆ ವಿಷ ಉಣಿಸಿ ಕೊಲೆ ಮಾಡಲಾಯಿತು ಎಂಬ ಪ್ರಶ್ನೆಗಳಿಗೆ ಕಾಡಲಾರಂಭಿಸುತ್ತವೆ. ಅಷ್ಟಕ್ಕೂ ಆ ಸಮಯದಲ್ಲಿ ನಡೆದ ಘಟನೆಗಳಾದರೂ ಎಂಥದ್ದು, ಶಾಸ್ತ್ರಿಯವರ ಸಾವು ಸೃಷ್ಟಿಸಿದ ಪ್ರಶ್ನೆಗಳು ಯಾವುವು ಎಂಬುದನ್ನು ಇಲ್ಲಿ ಚರ್ಚಿಸಲಾಗಿದೆ. ಶಾಸ್ತ್ರಿಯವರು ಪಾಕ್ ಜೊತೆಗೆ ಮಾತುಕತೆ ನಡೆಸಲು ತಷ್ಕಂಡ್ಗೆ ಹೋದಾಗ ಅಲ್ಲಿಯೇ ನಿಧನರಾದರು. ಹಾಗಾಗಿ ಅದೊಂದು ಸಂಚು ಎಂದು ಬಹುತೇಕರು ಭಾವಿಸಿದ್ದಾರೆ. ಶಾಸ್ತ್ರಿಯವರು ನಿಧನರಾಗಿದ್ದು 1966 ಜನವರಿ 12 ಪಾಕಿಸ್ತಾನದ ಅಧ್ಯಕ್ಷ ಜನರಲ್ ಅಯ್ಯೂಬ್ ಖಾನ್ ಜೊತೆಗಿನ ಮಾತುಕತೆಗಾಗಿ ಶಾಸ್ತ್ರಿಯವರು USSRನ ಭಾಗವಾಗಿದ್ದ ತಷ್ಕಂಡ್ಗೆ ಹೋಗಿದ್ದರು. ಅಲ್ಲಿ ಐತಿಹಾಸಿಕ ತಷ್ಕಂಡ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ಅನ್ವಯ 1965 ಪಾಕಿಸ್ತಾನದ ಯುದ್ಧದ ವೇಳೆ ವಶಪಡಿಸಿಕೊಳ್ಳಲಾಗಿದ್ದ ಹಾಜಿ ಪಿರ್ಪಾಸ್ ಮತ್ತು ಟ್ವಿಂಟಲ್ನಿಂದ ಭಾರತೀಯ ಸೇನೆ ಹಿಂದೆ ಸರಿದು ಆ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡಬೇಕಾಗಿತ್ತು. ಶಾಸ್ತ್ರಿಯವರ ಈ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಅವರ ವಿರುದ್ಧ ವ್ಯಾಪಕವಾಗಿ ಟೀಕೆಗಳು ಕೇಳಿಬಂದವು. ಇದರಿಂದ ಶಾಸ್ತ್ರಿಗಳ ಆರೋಗ್ಯ ಹದಗೆಟ್ಟಿತು ಹಾಗೂ ಒಪ್ಪಂದಕ್ಕೆ ಸಹಿ ಹಾಕಿದ ರಾತ್ರಿಯೇ ಅವರು ನಿಧನರಾದರು. ಅವರ ಸಾವಿನ ಸಂದರ್ಭ ಮತ್ತು ಪರಿಸ್ಥಿತಿಗಳು ಇಂದಿಗೂ ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ನಿಧನರಾದ ಪ್ರಧಾನಿಯ ಮರಣೋತ್ತರ ಪರೀಕ್ಷೆ ಭಾರತದಲ್ಲಾಗಲಿ USSRನಲ್ಲಾಗಲಿ ನಡೆಯಲೇ ಇಲ್ಲ. 1966 ಫೆಬ್ರವರಿಯಲ್ಲಿ ಸಂಸತ್ನಲ್ಲಿ ಮೊದಲ ಬಾರಿಗೆ ಶಾಸ್ತ್ರಿಯವರ ಸಾವಿನ ವಿಷಯ ಪ್ರಸ್ತಾಪವಾಯಿತು. ಶಾಸ್ತ್ರಿಯವರ ಸಾವಿನ ಕುರಿತು ತನಿಖೆ ನಡೆಯಬೇಕೆಂದು ತ್ರಿಭುವನ್ ನರೈನ್ ಅವರು 1970 ಏಪ್ರಿಲ್ನಲ್ಲಿ ಆಗ್ರಹಿಸಿದರು. ಶಾಸ್ತ್ರಿಯವರ ಪತ್ನಿ ಲಲಿತಾ ಶಾಸ್ತ್ರಿ ಕೂಡ ಮರಣೋತ್ತರ ಪರೀಕ್ಷೆ ಬೇಡಿಕೆ ಇಟ್ಟರು. ಆದರೆ ಇದರಿಂದ ಅಂತಾರಾಷ್ಟ್ರೀಯವಾಗಿ ಮುಜುಗರವಾಗುವುದು ಹಾಗೂ ರಷ್ಯಾದ ಜೊತೆಗಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಒಡೆತು ಬೀಳುವುದು ಎಂಬ ಕಾರಣ ನೀಡಿ ಅವರ ಬೇಡಿಕೆಯನ್ನು ತಳ್ಳಿಹಾಕಲಾಯಿತು. ತಷ್ಕೆಂಟ್ ಅಲ್ಲಿ ಪ್ರಧಾನಿ ಶಾಸ್ತ್ರಿಯವರ ವಾಸಸ್ಥಳವನ್ನು ಹಠಾತ್ತಾಗಿ ಬದಲಾಯಿಸಿ ಅವರಿಗೆ ಪ್ರತ್ಯೇಕ ವಿಲ್ಲಾದಲ್ಲಿ ಅವಕಾಶ ಕಲ್ಪಿಸಲಾಯಿತು. ಅಲ್ಲಿ ಅವರಿದ್ದ ರೂಮ್ಗೆ ಕಾಲಿಂಗ್ ಬೆಲ್ ಸಹ ಇರಲಿಲ್ಲ. ವೈದ್ಯಕೀಯ ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯೂ ಇರಲಿಲ್ಲ. ಅವರ ವಾಸಸ್ಥಳ ತಷ್ಕೆಂಟ್ ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿತ್ತು ಹಾಗೂ ಯಾವುದೇ ತುರ್ತು ವೈದ್ಯಕೀಯ ಸೇವೆ ವ್ಯವಸ್ಥೆಯೂ ಇರಲಿಲ್ಲ ಎಂಬ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬಂದವು. ಸಾಮಾನ್ಯ ಮನುಷ್ಯನೊಬ್ಬ ಅಸಹಜ ಪರಿಸ್ಥಿತಿಯಲ್ಲಿ ಸಾವಿಗೀಡಾದರೆ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತದೆ. ಆದರೆ ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದರೂ ಯಾವುದನ್ನೂ ಮಾಡಲಿಲ್ಲ ಎಂದು ಶಾಸ್ತ್ರಿಯವರ ಹಿರಿಯ ಮೊಮ್ಮಗ ಸಂಜಯ್ ನಾಥ್ ಸಿಂಗ್ ಅವರು ಹೇಳುತ್ತಾರೆ. 3 ದಿನಗಳ ನಂತರ ಶಾಸ್ತ್ರಿಯವರ ಶವವನ್ನು ತಾಯ್ನಾಡಿಗೆ ತಂದಾಗ ಅವರ ತಾಯಿ ರಮದುಲಾರಿ ದೇವಿಯವರು ಶಾಸ್ತ್ರಿಯವರ ಮುಖ ನೀಲಿಗಟ್ಟಿರುವುದನ್ನು ಹಾಗೂ ಬಿಳಿಯ ಕಲೆಗಳನ್ನು ಗಮನಿಸಿ ನನ್ನ ಮಗನಿಗೆ ವಿಷ ಕೊಡಲಾಗಿದೆ ಎಂದು ಅಳತೊಡಗಿದರು. ಶಾಸ್ತ್ರಿಯವರ ಸಾವಿನ ಕುರಿತು 1997 ರಾಜ ನಾರಾಯಣ ತನಿಖಾ ಸಮಿತಿ ಮಾತ್ರ ತನಿಖೆ ನಡೆಸಿತು. ಈ ಪ್ರಕರಣ ಸಂಬಂಧ ತನಿಖೆ ನಡೆಸಿದ ಏಕೈಕ ತನಿಖಾ ಆಯೋಗ ಅದಾಗಿದೆ. ಶಾಸ್ತ್ರಿಯವರ ಜೊತೆ ತಷ್ಕೆಂಟ್ನಲ್ಲಿದ್ದ ಖಾಸಗಿ ಫಿಸಿಷಿಯನ್ ಡಾಕ್ಟರ್ ಜುಕ್ ಅವರು ರಾಜ ನಾರಾಯಣ ಆಯೋಗದ ಎದುರು ಸಾಕ್ಷಿ ಹೇಳಲು ಹಾಜರಾಗುವ ಮೊದಲೇ ಅಪಘಾತದಲ್ಲಿ ನಿಧನರಾದರು. 2 ಲಾರಿಗಳ ಚಕ್ರದಡಿಯಲ್ಲಿ ಅವರ ಕಾರು ನುಜ್ಜುಗುಜ್ಜಾಗಿತ್ತು. ಶಾಸ್ತ್ರಿಯವರ ಆಪ್ತ ಸಹಾಯಕ ರಮನಾಥ್ ಅವರು ಕೂಡ ಆಯೋಗದ ಮುಂದೆ ಸಾಕ್ಷ್ಯ ನುಡಿಯಬೇಕಿತ್ತು. ಆದರೆ ಅವರು ಅಪಘಾತಕ್ಕೀಡಾದರು. ಆ ಅಪಘಾತದಲ್ಲಿ ತನ್ನೆರಡು ಕಾಲುಗಳನ್ನು ಕಳೆದುಕೊಂಡುದರ ಪರಿಣಾಮ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳಬೇಕಾಯಿತು. ಈಗಲೂ ಶಾಸ್ತ್ರಿಯವರ ಸಾವು ಹೃದಯಾಘಾತವೋ ಅಥವಾ ಅವರಿಗೆ ವಿಷ ಉಣಿಸಲಾಯಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ದೊರೆತೇ ಇಲ್ಲ. ಈಗಲೂ ಅವರ ಸಾವು ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.